ಪ್ರಸಾದಾಯ ಯೂರಾಮಂ ಶೇಷಮಾರ್ಗಗತಾಯಿವ. ಯಾವಾಗ ಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿ ಕಾಳಿಯ ಇರುವ ಜಾಗಕ್ಕೆ ಹಾರಿದ್ದಾನೆ, ಕಂಡ ಹುಡುಗರೆಲ್ಲ ಬಹಳ ಭಯಗ್ರಸ್ತರಾಗಿದ್ದಾರೆ. ಆ ನೀರಿನ ಮೇಲೆ ಗಾಳಿ ಬೀಸಿದ್ದ ಗಾಳಿ ಕುಡಿದ್ರೇ ಸಾಯುವ ಪರಿಸ್ಥಿತಿ, ಇನ್ನು ಆ ನೀರು ಕುಡಿದ್ರೆ ಸತ್ತೇ ಹೋಗ್ತಾರೆ, ಇನ್ನು ಹಾವಿನ ಕೈಲಿ ಸಿಕ್ಕರಂತೂ ಮುಗದೇ ಹೋಯ್ತು. ಅವರೆಲ್ಲ ಅಂದ್ಕೊಂಡ್ರು ಕೃಷ್ಣನ ಕಥೆ ಮುಗೀತು ಅಂತ. ಓಡಿ ಹೋಗ್ತಾ ಇದ್ದಾರೆ, ಬೃಂದಾವನಕ್ಕೆ ಹೋಗಿ ಎಲ್ಲರೂ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಂದಗೋಪ ಯಶೋದೆಯರಿಗಂತೂ ಬಹಳ ದುಃಖ ಆಯಿತು, ಒಳ್ಳೆ ಮಗುವನ್ನು ಕಳ್ಕೊಂಡ್ಬಿಟ್ವಲ್ಲ ಅಂತ ಬಹಳ ದುಃಖ ಪಡ್ತಾ ಇದ್ದಾರೆ. ಅದು ಕೇವಲ ಆ ತಂದೆ ತಾಯಿಗೆ ಮಾತ್ರ ದುಃಖ ಅಲ್ವಂತೆ, ಊರಿನಲ್ಲಿರುವ ಎಲ್ಲರಿಗೂ ತಮ್ಮ ಮನೆಯ ಮಗ ಹೋದರೆ ಏನು ದುಃಖ ಆಗಬೇಕು, ಆ ರೀತಿ ದುಃಖ ಪಡ್ತಾ ಇದ್ದಾರೆ. ಕಳ್ಕೊಂಡದ್ದು ಮಗನನ್ನಲ್ಲ, ಮಗ ಇದ್ದರೂ ಪ್ರಯೋಜನ ಇಲ್ಲ, ಜನ್ಮ ಜನ್ಮಾಂತರಕ್ಕೂ ನಮಗೆ ಗತಿ ಮತಿಯನ್ನು ಕೊಡುವ ಮಗ ಕೃಷ್ಣ. ಈ ಜ್ಯೇಷ್ಠ ಪುತ್ರರು ಏನು ಪ್ರಯೋಜನ ಇಲ್ಲ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅವನು ನಿಜವಾಗಿ ಮಗ, ಕರೆದ ತಕ್ಷಣ ಬರೋ ಮಗ, ಎಲ್ಲ ಕಷ್ಟಗಳಿಂದ ಪಾರು ಮಾಡುವ ಮಗ ಇದ್ರೆ ಇರಬೇಕಿಂಥ ಮಗ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಮಗ ಅನ್ನುವ ಭಾವನೆಯಿಂದಲೇ ಕೃಷ್ಣನನ್ನು ಮುದ್ದು ಮಾಡ್ತಿದ್ರು. ಅಂಥ ಮುದ್ದಾದ ಕೃಷ್ಣ ಇವತ್ತು ಕಾಳಿಯ ಮಡುವಿನ ಒಳಗೆ ಮುಳುಗಿದ್ದಾನೆ, ಹಾವು ಕೈಗೆ ಸಿಕ್ಕಾಕೊಂಡಿದ್ದಾನೆ, ಬದುಕಿ ಬರುವ ಪ್ರಸಂಗವೇ ಇಲ್ಲ. ಅವರಿಗೆಲ್ಲರಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ, ಆದರೆ ಕೃಷ್ಣನ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ. ಕೃಷ್ಣನ ಮೇಲೆ ಪೂರ್ಣ ಪ್ರೀತಿ, ನಮ್ಮ ಕೂಸು, ನಮ್ಮ ಹುಡುಗ, ನಮ್ಮ ಕಡೆಯವನು, ಪಕ್ಕದ ಮನೆಯವನು, ನಮ್ಮ ಮಗನ ಸ್ನೇಹಿತ, ಒಂದೊಂದು ಬಗೆಯಿಂದ ಭಗವಂತನಲ್ಲಿ ಪ್ರೀತಿಯನ್ನು ಮಾಡಿರುವವರೇ. ಆದರೆ ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಜಗದೊಡೆಯ ಇವನು ಅನ್ನುವ ಜ್ಞಾನ ಕಡಿಮೆ. ನೀವು ದೇವರಲ್ಲಿ ಭಕ್ತಿ ಮಾಡಿದ್ರೆ ಅದು ಪೂರ್ಣ ಫಲ ಆಗಲ್ಲ. ಆ ಭಕ್ತಿಗೆ ಆ ಕಡೆ ಈ ಕಡೆ ಎರಡು ಐಟಮ್ ಬೇಕು. ಭಕ್ತಿಗೆ ಒಂದು ಬದಿಯಲ್ಲಿ ಜ್ಞಾನ, ಇನ್ನೊಂದು ಬದಿಯಲ್ಲಿ ವೈರಾಗ್ಯ. ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಸುಮ್ಮನೆ ದೇವರ ಕೈ ಮುಗಿತಿದ್ದೀರಿ, ದೇವರು ದೊಡ್ಡವನು, ಅದು ಪ್ರಯೋಜನ ಇಲ್ಲ. ಅದು ಜ್ಞಾನದಿಂದ ಬರಬೇಕು, ದೇವರಲ್ಲಿ ಜ್ಞಾನ ಪುರಸ್ಸರವಾಗಿ ಭಕ್ತಿ ಮಾಡಬೇಕು. ಆ ಭಕ್ತಿಗೆ ಸರಿಯಾಗಿ ಸಂಸಾರದ ಮೇಲೆ ವೈರಾಗ್ಯ ಇರಬೇಕು. ಸಂಸಾರದಲ್ಲಿ ವೈರಾಗ್ಯ ಇಲ್ಲ, ದೇವರಲ್ಲಿ ಜ್ಞಾನ ಇಲ್ಲ, ಬರೀ ಭಕ್ತಿ, ಅದು ಪ್ರಯೋಜನ ಇಲ್ಲ. ಅದನ್ನು ತೋರಿಸ್ಲಿಕ್ಕಾಗಿ ಇವರೆಲ್ಲ ಕೃಷ್ಣನಲ್ಲಿ ಭಕ್ತಿ ಮಾಡಿದ್ದಾರೆ. ಉತ್ಪಾತ ಚಿಕಿತ ಗೋಪಾಹ, ಈ ಹುಡುಗರು ಬಂದು ಆ ಸುದ್ದಿ ಹೇಳೋಕ್ಕೂ ಅದೇ ಕಾಲದಲ್ಲಿ ಅನೇಕ ಬಗೆಯ ದುಶ್ಶಕುನಗಳು, ಅಪಶಕುನಗಳು, ದುರ್ನಿಮಿತ್ತಗಳು ಇಡೀ ವೃಂದಾವನದ ಎಲ್ಲೆಡೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಅವ್ರಿಗೆ ಅನ್ನಿಸ್ತು, ಮುಗೀತು ನಮ್ಮ ಮಗು ಕಥೆ, ಕೃಷ್ಣ ಇನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ, ಇಂಥ ಉತ್ಪಾತಗಳಾಗ್ತಾ ಇದೆ, ಇಂಥ ಅಪಶಕುನಗಳಾಗ್ತಾ ಇದೆ, ಏನಾಗತ್ತೋ ಏನು, ಕೃಷ್ಣನ್ ಒಂದು ಸತಿ ನೋಡಬೇಕಲ್ಲ ಅಂತ. ಕೃಷ್ಣ ಸಂದರ್ಶನಾರ್ಥಿನ, ಕೃಷ್ಣನನ್ನು ಚೆನ್ನಾಗಿ ನೋಡಬೇಕು ಅಂತ ಎಲ್ಲ ಪುರೋದಾಯ ಯೂರಾಮಂ ಶೇಷಮಾರ್ಗಗತಾಯಿವ. ನಂದಗೋಪ ವಿಚಾರ ಮಾಡ್ತಾನೆ, ಯಾಕೆ ಹೀಗಾಯಿತು ಅಂತ ಯಶೋದೆನ್ ಕೇಳ್ದ. ಯಶೋದೆ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದಾಳೆ, ಬಲರಾಮ ಇಲ್ಲೇ ಇದ್ದಾನೆ. ಆಶ್ಚರ್ಯ ಆಯಿತು, ದಿನ ನೀನು ಜೊತೆಗೆ ಹೋಗ್ತಿದ್ಯಲ್ಲ, ಇವತ್ತ್ಯಾಕೆ ತಮ್ಮ ಒಬ್ಬನ್ನೇ ಕಳಿಸ್ಬಿಟ್ಟೆ ಆಟಕ್ಕೆ ಅಂತ. ಅದು ಬಲರಾಮನಿಗೂ ಗೊತ್ತಿಲ್ಲ ಇವನು ಹೋಗಿದ್ದಾನೆ ಅಂತ. ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ, ಆಗ ಗೊತ್ತಾಯಿತು ನನ್ನ ಯಾಕೆ ಬಿಟ್ಟು ಹೋದ ಇವತ್ತು ಅಂತ ಬಲರಾಮನಿಗೆ ಗೊತ್ತಾಯ್ತಂತ. ಅವನು ಪ್ರಹಸ ನಗ್ತಾ ಇದ್ದಾನಂತ, ಕೃಷ್ಣ ಇವತ್ತು ಹೋಗಿರೋದು ಕಾಳಿಯನ ದಮನ ಮಾಡಲಿಕ್ಕೆ, ಅವನು ನಮ್ಮ ಜಾತಿ ಜನ, ನನ್ನ ಎದುರಿಗೆ ಮಾಡಿದ್ರೆ ನಾ ಇನ್ನೆಲ್ಲಿ ಬೇಡ ಅಂತೀನೋ ಅಂತ ಹೇಳಿ ನನ್ನೇ ಇವತ್ತು ಬಿಟ್ಟು ಹೋಗಿದ್ದ. ಇದ್ರಲ್ಲಿ ತುಂಬ ಕಥೆ ಇದೆ. ನಾವು ದೇವರಿಗೇನಾದರೂ ಸಂಬಂಧ ಇಟ್ಕೊಂಡು ಸ್ವಾಮಿ ಇವ್ರು ನಮ್ಮ ಕಡೆ ಒಂದು ಸ್ವಲ್ಪ ಹೆಲ್ಪ್ ಹಾಗೆಲ್ಲ ಮಾಡಲ್ಲ. ಅವನು ಅಲ್ಲಿ ಇನ್ಫ್ಲೂಯೆನ್ಸ್ ಅನ್ನುವ ಶಬ್ದವೇ ಇಲ್ಲ, ಅಲ್ಲಿ ಯಾವುದು ನಡೆಯಲ್ಲ. ಮೆರಿಟ್ ಇದ್ರೆ ಬಾ ಅಂತ, ಭಕ್ತಿಯ ಮುಕ್ತಿ ಇಲ್ಲ. ಅವನು ನಮ್ಮ ಚಿಕ್ಕಪ್ಪನ ಮಗ, ಅವನು ನಮ್ಮ ದೊಡ್ಡಪ್ಪನ ಮಗ, ಇವನು ನಾವು ಒಂದೇ ಓಣಿಯವರು, ಯಾವ ಇನ್ಫ್ಲೂಯೆನ್ಸು ಸಂಬಂಧಗಳು ಇವ್ಯಾವೂ ನಡೆಯಲ್ಲ. ಕೃಷ್ಣನಿಗೆ ಅದು ಹಿಡಿಸಲ್ಲ.
ಅದಕ್ಕೇನು ಮಾಡಿದ್ದಾನೆ, ಮುಂದೆ ನಿನ್ನ ಬಾಯಲ್ಲಿ ಇವನು ನಮ್ಮ ಜಾತಿ ಅಂತ ಹೇಳಬಾರ್ದು ಅಂತ ಕರ್ಕೊಂಡೇ ಹೋಗಿಲ್ಲ, ರಾಮನ ಬಿಟ್ಟೇ ಹೋಗಿದ್ದಾನೆ. ತತ್ಪ್ರಭಾವಜ್ಞ ಭಾಗವತದಲ್ಲಿ ಹೇಳುತ್ತೆ, ಯಾವಾಗ ಕೃಷ್ಣ ತನ್ನನ್ನು ಬಿಟ್ಟು ಒಬ್ಬನೇ ಕಾಳಿಯ ಮಡುವಿಗೆ ಹೋಗಿದ್ದಾನೆ ಎನ್ನುವ ಸುದ್ದಿ ರಾಮನ ಕಿವಿಗೆ ಬಿತ್ತೋ ರಾಮನಿಗೆ ಗೊತ್ತಾಯಿತು ಯಾಕೆ ಹೋಗಿದ್ದಾನೆ ಅಂತ. ಅವನ ಮಹಿಮೆಯನ್ನು ಬಲ್ಲ ಬಲರಾಮ ತನ್ನ ಯಶೋದೆ ಮತ್ತು ನಂದಗೋಪ ಏನು ಮಗುಗಾಯಿತು ಅಂತ ಇವರೆಲ್ಲ ಕಸಿವಿಸಿ ಪಡ್ತಾ ಇದ್ದಾರೆ, ಬಹಳ ದುಃಖ ತಪ್ತರಾಗಿದ್ದಾರೆ. ಇಡೀ ವೃಂದಾವನ, ಇಡೀ ನಂದಗೋಕುಲ ವೃಂದಾವನ ಹೋ ಅಂತ ಅಳ್ತಾ ಇದೆ. ಅದರಲ್ಲಿ ಇವನೊಬ್ಬನೇ ಒಬ್ಬ ನಗ್ತಾ ಇದ್ದಾನಂತೆ, ಯಾರಂದರೆ ಬಲರಾಮ. ಯಾಕೆಂದ್ರೆ ಅಲ್ಲಿ ಮುಂದೆ ಹೋಗಿರೋನು ಕಳ್ಳ, ಸುಮ್ಮನೆ ನೀವೆಲ್ಲ ಆಡ್ತೀರಷ್ಟೇ, ಅವನಿಗೇನಾಯಿತು ಅಂತ ನಂಗೆ ಯೋಚನೆ ಇಲ್ಲ. ಹಾವಿನ ಕೈಗೆ ಕೃಷ್ಣ ಸಿಕ್ಕಾಕೊಂಡಿರೋದಲ್ಲ, ಕೃಷ್ಣನ ಕೈಗೆ ಹಾವು ಸಿಕ್ಕಾಕೊಂಡಿದೆ. ಈಗ ಪ್ರಾಬ್ಲಮ್ ಇರೋದು ಕೃಷ್ಣಂಗಲ್ಲ, ಹಾವಿಗೆ ಪ್ರಾಬ್ಲಮ್. ಇಷ್ಟು ದಿನ ಹೇಳೋರಿಲ್ಲ ಕೇಳೋರಿಲ್ಲ ಮೆರೆದ ಯಾರು ಕಾಳಿಯ, ಇವತ್ತು ಸರಿಯಾಗಿದೆ ಅವನಿಗೆ ಶಾಸ್ತಿ. ಇದು ಕೃಷ್ಣನಿಗೆ ತೊಂದರೆ ಅಲ್ಲ, ಕಾಳಿಯನಿಗೆ ತೊಂದರೆ ಅಂತ ಮನಸ್ಸಿನಲ್ಲಿ ತಿಳಿದಂತಹ ರಾಮನಿಗೆ ಮಾತ್ರ ಕಾತುರತೆ ಇಲ್ಲ. ಉಳಿದ ಎಲ್ಲರೂ ಕೂಡ ಬಹಳ ಒದ್ದಾಡ್ತಾ ಇದ್ದಾರಂತೆ, ಹೇಗೆ ಮಗನ ಕಳ್ಕೊಂಡ್ರೆ ತಂದೆ ತಾಯಿಗಳಾಗಬೇಕು ಹಾಗಾಗಿದ್ದಾರಂತೆ. ಅವರೆಲ್ಲ ಬಲರಾಮನನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರಂತೆ. ಇದು ಹೇಗೆ ಶೇಷ ಮಾರ್ಗ ಗತಾಯಿವ, ಯಾರು ಭಗವಂತನನ್ನು ನೋಡಬೇಕು ಅಂತ ಇಡೀ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡ್ತಾರೆ ಅವರಿಗೆ ಈ ಎರಡು ಮಾರ್ಗಗಳಿದೆ, ಒಂದು ಶೇಷ ಮಾರ್ಗ, ಇನ್ನೊಂದು ಗರುಡ ಮಾರ್ಗ. ಭಗವಂತನ ಮನೆಗೆ ಹೋಗಬೇಕಾದ್ರೆ ಎರಡೂ ಮಾರ್ಗ, ಅದು ಭಾಗವತದಲ್ಲಿ ವರ್ಣನೆ ಮಾಡುತ್ತೆ. ಪ್ರತಿಕಾಲಂಬನರು ಅಪ್ರತಿಕಾಲಂಬನರು ಅಂತ ಯೋಗಿಗಳು ಜ್ಞಾನಿಗಳು ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿ ಅದರಲ್ಲಿ ಸಿದ್ಧಿ ಪಡೆಯುವಂಥ ಸಿದ್ಧ ಪುರುಷರು. ಇನ್ನು ಕೆಲವರಿಗೆ ಪ್ರತಿಮೆನೇ ಬೇಡ, ಏನೆಲ್ಲ ನೋಡ್ತಿರ್ತಾರೆ ಅದೆಲ್ಲ ತದಾಕಾರ ತದ್ಭಿನ್ನ ತದ್ವಾಚ್ಯವಾಗಿ ಅವರಿಗೆ ದೇವರೇ ಕಾಣ್ತಿರುತ್ತೆ, ದೇವರನ್ನು ಬಿಟ್ಟು ಇನ್ಯಾವುದೂ ಕಾಣಲ್ಲ. ಅವರು ಅಪ್ರತಿಕಾಲಂಬನರು. ಅಂತಹ ಪ್ರತಿಕಾಲಂಬನರು ಅಪ್ರತಿಕಾಲಂಬನರು ಈ ಎರಡು ಮಾರ್ಗವನ್ನು, ಶೇಷ ಮಾರ್ಗ ಗರುಡ ಮಾರ್ಗವನ್ನು ಆಶ್ರಯ ಮಾಡಿಕೊಂಡು ಆ ಮಾರ್ಗದಲ್ಲಿ ಸಂಚಾರ ಮಾಡಿ ಭಗವಂತನನ್ನು ನೋಡ್ತಾನಂತೆ. ಹಾಗಾಗಿ ಕೃಷ್ಣ ಸಂದರ್ಶನಾರ್ಥಿನಃ, ಕೃಷ್ಣನನ್ನು ನೋಡಲಿಕ್ಕೆ ಹೊರಟ ಇವರು ಬಲರಾಮನ ಮುಂದಿಟ್ಕೊಂಡು ಹೋದರು ಅಂದರೆ ಶೇಷದೇವರ ಮಾರ್ಗದಲ್ಲಿ ಹೋದರು. ನಾಣ್ಯಪ್ಪಂತ ಈ ಮಾರ್ಗಗಳು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಭಗವಂತನನ್ನು ಹೊಂದಬೇಕಾದ್ರೆ ನೋಡಬೇಕು ಅನ್ನೋ ಬಯಕೆ ನಿಮಗೆ ತುಂಬ ಇರಬೇಕಂತ. ಏನೋ ಪ್ರಯತ್ನ ಮಾಡ್ತೀನಿ ಆಚಾರೆ, ದೇವರು ಕಂಡ್ರೆ ನೋಡ್ತೀನಿ ಬಂದ್ಬಿಡ್ತೀನಿ, ನಾವು ತಿರುಪ್ತಿಗೆ ಹೋಗೋ ಹಾಗೆ ತಾನೆ, ಟಿಕೆಟ್ ಸಿಕ್ಕರೆ ದರ್ಶನ ಮಾಡ್ತೀವಿ, ಇಲ್ದರೆ ಬಂದ್ಬಿಡ್ತೀನಿ. ಹಾಗಾದರೆ ಅವ್ರಿಗಾಗೋದೇ ಇಲ್ಲ, ಬೇಕಾದಾಗಲಿ ದರ್ಶನ ಆಗೋವರೆಗೂ ನಾನು ಬರೋಲ್ಲ, ಎರಡಾಗಲಿ ಮೂರು ದಿವಸ ಆಗಲಿ, ಹಂಗಂತ ಹೋಗಿ ಓದಿದ್ದಿನವೇ ಹೇಗೋ ಮಾಡಿ ನಿಮಗೆ ದರ್ಶನ ಕೊಟ್ಬಿಡ್ತಾನೆ. ನಿಮಗೆ ದೇವರನ್ನು ನೋಡುವ ಬಯಕೆ ತೀವ್ರ ಇದ್ದರೆ ದೇವರು ಓಕೆ ಅಂತಾನೆ. ನಾವು ಹೋಗುವಾಗಲೇ ನೋಡ್ತೀನಿ, ಟೈಮ್ ಇದ್ದರೆ ಸಿಕ್ಕರೆ ಹೋಗ್ತೀನಿ, ಹೀಗೆ ಹೋದರೆ ದೇವರಂತಾನೆ ಟೈಮ್ ಇದ್ದರೂ ನಿನ್ನ ಮಾತ್ರ ಹತ್ರ ಬಿಡಲ್ಲ ಅಂತ. ಹಾಗೆ ಯಾರಿಗೆ ಭಗವಂತ ನೋಡುವ ಬಯಕೆ, ಅದು ಒಂದು ಜನ್ಮದಲ್ಲಲ್ಲ, ಜನ್ಮ ಜನ್ಮದಲ್ಲಿರ್ಬೇಕು, ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಅವರು ಅದಕ್ಕಾಗಿ ಸಾಧನೆ ಮಾಡಬೇಕು, ಬರೀ ಅನ್ಕೊಂಡು ಕೂತರೂ ಸಾಲದು, ಬಗೆ ಬಗೆಯ ಸಾಧನೆಗಳನ್ನು ಮಾಡ್ತಾ ಭಗವಂತನ ದರ್ಶನವನ್ನೇ ಫಲವನ್ನಾಗಿ ಬೇಡ್ತಿರ್ತಾರೆ. ಎಲ್ಲ ಕರ್ಮ ಮಾಡ್ತಾರೆ, ಕಷ್ಟಪಟ್ಟು ಸಾಧನೆ ಮಾಡ್ತಾರೆ. ನಿಮಗೇನು ಬೇಕು ಅಂತ ಕೇಳಿದ್ರೆ ಏನು ಬೇಡ, ದೇವರೇ ನಿನ್ನ ದರ್ಶನ, ಇಷ್ಟೇ ಕೇಳ್ತಿರ್ತಾರೆ. ಅವರು ಜನ್ಮ ಜನ್ಮದಲ್ಲಿ ತಾವು ಮಾಡುವ ಸಕಲ ಕರ್ಮಗಳ ಮೂಲ ಉದ್ದೇಶ ಒಂದೇ, ದೇವರೇ ನೀನು ಪ್ರೀತನಾಗು, ನೀನು ಪ್ರೀತನಾಗಿದ್ದರೆ ನಿನ್ನ ದರ್ಶನ ಕೊಡು ಅಷ್ಟೇ, ಇದು ಬಿಟ್ಟು ಮತ್ತೇನು ಕೇಳಲ್ಲ ಅಂತಾರಲ್ಲ, ಜನ್ಮ ಜನ್ಮದಲ್ಲಿ ಹಾಗೇ ಅಂತಿರ್ತಾರಲ್ಲ, ಮಾಡುವ ಕರ್ಮ ಮಾಡುವ ಮುನ್ನ, ಕರ್ಮ ಮಾಡಿದ ಮೇಲೆ, ಕರ್ಮ ಮಾಡುವಾಗ ಕೃಷ್ಣನಲ್ಲೇ ಬುದ್ಧಿ ಇರುತ್ತಲ್ಲ, ಅವರು ಕೃಷ್ಣ ಸಂದರ್ಶನಾರ್ಥಿನಃ, ಅವರು ಶೇಷ ಮಾರ್ಗದಲ್ಲಿ ಹೋಗ್ತಾರಂತೆ. ಹೀಗಾಗಿ ಶೇಷಾವತಾರಿಯಾದ ಬಲರಾಮನನ್ನು ಮುಂದಿಟ್ಕೊಂಡು ಅವರು ಹೋದ್ರಂತೆ. ನಮಗಿದ್ರೊಳಗೇನು ಕಥೆ, ನಿಜವಾಗಿಯೂ ದೇವರು ನೋಡಬೇಕು ಅಂತಾದರೆ ಈ ಕಣ್ಣಿಗೆ ದೇವರು ಕಾಣಲ್ಲ, ಈ ಕಣ್ಣಿಗೆ ದೇವರು ಕಾಣಲ್ಲ. ಯಾಕೆಂದರೆ ಈ ಕಣ್ಣಿಗೆ ಎರಡು ಪ್ರಾಬ್ಲಮ್, ದೇವರ ಬೆಳಕನ್ನು ನೋಡುವ ಸಾಮರ್ಥ್ಯ ಈ ಕಣ್ಣಿಗಿಲ್ಲ,
ಮಧ್ಯಾಹ್ನದ ಬಿಸಿಲು ಜಾಸ್ತಿ ಆದ್ರೇ ನೋಡ್ಲಿಕ್ಕೆ ಸೂರ್ಯನ ನೋಡೋಕ್ಕಾಗಲ್ಲ. ಏನಾದ್ರು ಪ್ರಯತ್ನ ಮಾಡಿ 2 ನಿಮಿಷ ಸೂರ್ಯನ ನೋಡಿದ್ರೆ ಎದುರಿಗಿರೋರು ಕಾಣಲ್ಲ, ಕತ್ಲಿಟ್ಟು ಬಂದ್ಬಿಡುತ್ತೆ. ಇನ್ನು ಕೋಟಿ ಸೂರ್ಯ ಸಮಪ್ರಭನಾದ ಭಗವಂತ ನೋಡುವ ಕಣ್ಣು ಇದಕ್ಕಿಲ್ಲ. ಒಂದು ಸಣ್ಣ ಬಲ್ಪಿಗೆ ಅದರದೇ ಆಗಿರ್ತಕ್ಕಂಥ ಕರೆಂಟ್ ಕೆಪ್ಯಾಸಿಟಿ ಇರುತ್ತೆ, ಅದಕ್ಕಿಂತ ಹೆಚ್ಚು ಹರಿಸಿದ್ರೆ ಹೋಗೇ ಬಿಡುತ್ತದು. ಹಾಗೆ ಈ ಕಣ್ಣಿಗೆ ಭಗವಂತ ನೋಡುವ ಸಾಮರ್ಥ್ಯ ಇಲ್ಲ. ಆ ಕಣ್ಣು ಬೇರೆ ಕಣ್ಣು, ಅದು ಜ್ಞಾನದ ಕಣ್ಣು. ಯಾರಿಗೆ ಜ್ಞಾನದ ಕಣ್ಣಿಲ್ಲ, ಉಪನಯನ ಇಲ್ಲ. ಉಪ ಅಂದರೆ ದೇವರ ಸಮೀಪಕ್ಕೆ ಕೊಂಡೊಯ್ಯುವಂತಹ ನಯನ ಕಣ್ಣು. ಅದ್ಯಾವುದಂದರೆ ಶಾಸ್ತ್ರದ ಅಧ್ಯಯನ ಅಧ್ಯಾಪನ. ಯಾರೂ ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಳ್ಳಲ್ಲ ಮತ್ತು ಯಾರ್ಯಾರನ್ನೋ ಮುಂದಿಟ್ಕೊಂಡ್ರಾಗಲ್ಲ. ಶೇಷದೇವರನ್ನೇ ಇಟ್ಕೋಬೇಕು. ಅಶೇಷ ವ್ಯಾಖ್ಯಾನಕ್ಕೆ ಅಭಿಮಾನಿ ದೇವತೆ ಶೇಷದೇವರು. ಆ ಶೇಷದೇವರ ಅನುಗ್ರಹ, ಟೀಕಾಕೃತ್ಪಾದರ ಅನುಗ್ರಹ. ದಾಸರಂತಾರೆ, ಟೀಕಾಚಾರ್ಯರ ಪಾದ ಸೋಕಿದ ಕೊನೆದುಳು ತಾಕಿದ ಮನುಜರಿಗೆ. ಆ ದೊಡ್ಡವರು ಜ್ಞಾನಿಗಳು, ಅವ್ರದ್ದು ಹೇಳಿದ ಒಂದು ಅಕ್ಷರ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಭಗವಂತನ ಸಂದರ್ಶನ ನಿಮಗಾಗತ್ತೆ. ಅದು ಶೇಷ ಮಾರ್ಗ ಗತಾಯಿವ. ಇವರೆಲ್ಲ ಭಗವಂತನ ಭಕ್ತರು. ಶೇಷ ಮಾರ್ಗವನ್ನು ಹಿಡಿದು ಭಗವಂತನನ್ನು ಹೊಂದುವಂತೆ. ಇವತ್ತು ನಾವು ತಿರುಪ್ತಿಗೆ ಹೋಗಬೇಕಾದರೂ ಅದು ಶೇಷಾಚಲವಾಸ ಅಂತ ಕೂಗ್ತೀವಿ. ಭಕ್ತರೆಲ್ಲ ಶೇಷ ಮಾರ್ಗದಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ವಿಶೇಷ ಫಲವನ್ನು ಪಡಿತಾರೆ ಅಲ್ವಾ. ಹಾಗೆ ರಾಮನ್ ನೋಡಲಿಕ್ಕೆ ಇವರೆಲ್ಲ ಹೋಗಿದ್ದಾರಂತೆ. ಯಾರ್ಯಾರು ಹೋದರು ಅಂತಿಲ್ಲ, ಊರಲ್ಲಿ ಯಾರ್ಯಾರಿದ್ರು ಮನುಷ್ಯರೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಹೊರಟ್ಬಿಟ್ವ. ಎಲ್ಲ ಇಡೀ ಊರಿಗೆ ಊರೇ ಕೃಷ್ಣನ್ ನೋಡ್ಲಿಕ್ಕೆ ಹೊರಟಿದೆಯಂತೆ. ವ್ರಜಾಮ ವ್ರಜ ಗೋಪಾಲ ಯಮುನಾ ಮಮುನಾಧ್ವನ ಪದಾನಿ ಪತಿ ಕೃಷ್ಣಸ್ಯ ಲಕ್ಷಂತೆ ಲಕ್ಷಣೈ ಸಹ. ಕೃಷ್ಣನ ಪಾದದ ಚಿಹ್ನೆಗಳ ಗುರುತು ಅಲ್ಲಲ್ಲಲ್ಲಿ ಮೂಡಿದೆಯಂತೆ. ಯಮುನಾ ನದಿ ಕೃಷ್ಣ ಹೊರಟಾಗ, ಮನೆಯಿಂದ ಹೊರಟಾಗ ಅವನು ನಡ್ಕೊಂಡು ಹೋಗಿದ್ನಲ್ಲ, ಹೊರಗೆ ಬಂದವರೆಲ್ಲ ಕೃಷ್ಣನ ಹುಡುಕಿದ್ರು. ಹುಡುಕಿದ್ರೆ ಅವನು ಕಾಣಲ್ಲ. ಅವನದು ವ್ಯಕ್ತ ಅವ್ಯಕ್ತ ಸ್ವಭಾವದವ, ಕಾಣಿಸ್ಕೊಳ್ತಾನೆ. ಇಷ್ಟ ಬರಲಿಲ್ಲ ಕಾಣಿಸ್ಕೊಳ್ಳಲ್ಲ. ಅವನು ಇಲ್ಲಿದಾನ ಅಲ್ಲಿದಾನ ಕೇಳಬೇಡಿ, ಅವನು ಎಲ್ಲ ಕಡೆ ಇರ್ತಾನೆ ಆದರೆ ಕಾಣಲ್ಲ. ಯಾಕೆ ಅಂದರೆ ಅದು ಅವನ ಸ್ವಭಾವ. ಅವನು ವ್ಯಕ್ತ ಅಂದರೆ ಕಾಣೋದು, ಅವ್ಯಕ್ತ ಅಂದರೆ ಕಾಣದೇ ಇರೋದು. ಕಾಣೋದು ಕಾಣದೇ ಇರೋದು ಅವನಿಗೆ ಬಿಟ್ಟದ್ದು. ಅವನಿಗೆ ಕಾಣಿಸ್ಬೇಕು ಅಂದಾಗ ನಿಮ್ಮ ಎದುರಿಗೆ ಕಾಣ್ತಾನೆ. ಅವನು ಹುಡ್ಕೊಂಡು ಎಲ್ಲೂ ಹೋಗಬೇಡಿ, ನಿಮ್ಮ ಹುಡ್ಕೊಂಡು ಅವನೇ ಬರ್ತಾನೆ. ಆದರೆ ಕಾಲ ಪಕ್ವ ಆಗಬೇಕಷ್ಟೆ. ಕಾಲ ಪಕ್ವ ಆಗುವಾಗ ಭಗವಂತ ಇದ್ದಲ್ಲೇ ನಮಗೆ ಭಗವಂತ ತನ್ನ ದರ್ಶನವನ್ನು ಕೊಡ್ತಾನೆ. ಭಗವಂತನ ಒಂದು ಸಾಮಾನ್ಯ ಸ್ವಭಾವ ಏನಂದರೆ ವ್ಯಕ್ತ ಅವ್ಯಕ್ತ ಅವನು ಬೇಕಂದರೆ. ಹಾಗಾದರೆ ಈ ಭಗವಂತನ ಹಿಡಿಯೋದು ಹೇಗೆ? ಆ ನಂದಗೋಪ ಯಶೋದೇರಿಗೆ ಕೃಷ್ಣ ಕಾಣ್ತಾ ಇಲ್ಲ. ಹುಡುಗರೆಲ್ಲ ಹೇಳಿದ್ರು ಯಮುನಾ ನದಿ ಒಳಗೆ ಮುಳುಗಿಬಿಟ್ಟಿದ್ದಾನೆ ಅಂತ. ಕಾಣದ ಕೃಷ್ಣನನ್ನು ಕಾಣುವ ಬಗೆ ಹೇಗೆ? ಅವರೆಲ್ಲ ನೆಲ ನೋಡಿದ್ರು, ಅಲ್ಲಲ್ಲಲ್ಲಿ ಒಂದೊಂದು ಪುಟ್ಪುಟ್ ಹೆಜ್ಜೆ, ಅದು ಲಕ್ಷಣದಿಂದ ಲಕ್ಷಿತವಾದ್ದು. ಯಾರಿಗೂ ಆ ಥರ ಹೆಜ್ಜೆ ಯಾರ್ಯಾರ್ಯಾರ್ಯಾರ್ಯಾರಿಗೂ ಇಲ್ಲ. ಯಾಕೆಂದರೆ ಅವನ ಪಾದದಲ್ಲಿ ಮಾತ್ರ ಧ್ವಜ ವಜ್ರ ಅಂಕುಶ ಇದೇ ಮೊದಲಾಗಿರ್ತಕ್ಕಂಥ ಚಿಹ್ನೆ ಇದೆ. ಅವನ ನೆಲಕ್ಕೆ ಕಾಲು ಉರಿದ್ರೆ ಆ ಕಾಲಿನ ಚಿತ್ರದ ಒಳಗೆ ಧ್ವಜ ವಜ್ರಾಂಕುಶ ಎಲ್ಲ ಚಿಹ್ನೆಗಳಿದೆಯಂತೆ. ಆ ಹೆಜ್ಜೆ ನೋಡ್ಕೊಂಡು ಹೋಗಿ ಕೃಷ್ಣನ್ ನೋಡಿದ್ರು. ದೇವರ ಪಾದವನ್ನು ನೋಡ್ತಾ ಹೋಗಿ ಕೃಷ್ಣನ್ ನೋಡಿದ್ರು. ಹಾಂ, ಇದು ತುಂಬ ಒಳ್ಳೆಯ ಕತೆ. ನಿಮಗೂ ದೇವರನ್ನ ನೋಡ್ಲಿಕ್ಕೆ ಆಸೆ ಇದೆಯಾ? ಹಾಗಾದರೆ ದೇವರ ಪಾದ ನೋಡ್ಕೊಂಡು ಹೋಗಿ. ನೀವು ಗೋಪಾಲಕರಾಗಿ ಹೋಗಿ. ಗೋಪಾಲಕರು ಮಾತ್ರ ಹೋಗಿದ್ದು. ಅಲ್ಲಿ ಯಾವುದು ಜಾತಿ ಜನಗಿನ ಏನು ಹೇಳಲಿಲ್ಲ. ಯಾರು ಗೊಲ್ಲರೋ, ಯಾರು ಗೋಪಾಲಕರೋ, ಯಾರು ಗೋಪಿಕೆಯರೋ ಅವರೆಲ್ಲ ಹೋದ್ರು. ನಾವು ದೇವರು ನೋಡ್ಬೇಕಾದ್ರೆ ಮೊದಲು ಗೋಪಾಲಕರಾಗಬೇಕು. ಗೋ ಅಂದರೆ ಗೋವು ಮಾತ್ರ ಅಲ್ಲ, ಗೋ ಅಂದರೆ ವೇದಗಳು. ವೇದಗಳ ಪಾಲನೆ ಅಂದರೆ ರಕ್ಷಣೆ ಮಾಡುವವರಾಗಬೇಕು. ವೇದಗಳ ರಕ್ಷಣೆ ಅಂದರೆ ಬರೀ ವೇದದ ಪುಸ್ತಕ ಮನೇಲಿ ತೊಗೊಂಡೋಗಿಟ್ಟು ಬೀಗ ಹಾಕೊಂಡು ಕೂತ್ಕೊಂಡು ಬಿಡೋದು ರಕ್ಷಣೆ ಮಾಡಿದ್ವಿ ಅಲ್ಲ. ವೇದವನ್ನು ಅಧ್ಯಯನ ಅಧ್ಯಾಪನ ಮಾಡಿ ಅದನ್ನು ತಲೆಯಲ್ಲಿ ಉಳಿಸ್ಕೊಂಡು ಪರಂಪರೆಯಿಂದ ಕೊಟ್ಕೊಂಡು ಬರಬೇಕು, ಅದು ರಕ್ಷಣೆ. ಇನ್ನೊಂದು ರಕ್ಷಣೆ, ವೇದದಲ್ಲಿ ಹೇಳಿದಂತೆ ಸದಾಚಾರ ಸಂಪನ್ನರಾಗಿದ್ದರೆ
ಅವನು ಗೋಪಾಲಕ. ಮತ್ತೊಂದು ಗೋವುಗಳ ರಕ್ಷಣೆ ಮಾಡಬೇಕು, ಅದು ಗೋಪಾಲಕ. ಇನ್ನು ಗೋಪಿಕೆಯರು ಅಂದರೆ ಅವರು ಗೋಪಿ ಚಂದನವನ್ನು ಧಾರಣೆ ಮಾಡಿದಂತಹ ಸ್ತ್ರೀಯರು. ಜಗತ್ತಲ್ಲಿ ಎಲ್ಲರೂ ಸ್ತ್ರೀಯರೇ, ಪುರುಷ ಅಂದರೆ ಒಬ್ಬನೇ, ಅದು ಭಗವಂತ ಮಾತ್ರ. ಪರಮ ಪುರುಷ ಬ್ರಹ್ಮಾದಿಗಳು ಭಗವಂತನನ್ನು ಮೋಹಿಸ್ತಾರಂತ, ಎಲ್ಲರೂ ಭಗವಂತನನ್ನು ಕಾಮಿಸುವ ಸ್ತ್ರೀಯರು. ದೇವರು ನಮಗೆಲ್ಲ ಬೇಕು, ದೇವರು ನಮ್ಮೆಲ್ಲರಿಗೆ ಪತಿ, ಒಡೆಯ, ಸ್ವಾಮಿ. ಹೀಗಾಗಿ ನಾವೆಲ್ಲ ಅವನನ್ನೇ ಬಯಸುವವರು. ಹೀಗಾಗಿ ನಾವು ಗೋಪಿಯನ್ನು ಹಚ್ಚಿದರೆ ಗೋಪಿಕಾ ಸ್ತ್ರೀಯರು ಅವರೆಲ್ಲ ಗೋಪಾಲಕರು. ನೀವು ಜೀವನದಲ್ಲಿ ಮೊದಲು ಗೋಪಾಲಕರಾಗಿ ಗೋಪಿಕೆಯರಾಗಿ ಭಗವಂತನನ್ನು ಹುಡುಕುವ ಪ್ರಯತ್ನ ಮಾಡಿ. ಗೋಪಿಕೆಯರು ಗೋಪಾಲಕರಾದಮೇಲೆ ದೇವರ ಪಾದ ನೋಡ್ತಾ ಹೋಗಬೇಕಂತ. ಇಡೀ ನಮ್ಮ ಜೀವನವನ್ನು ದೇವರ ಪಾದ ನೋಡಲಿಕ್ಕಾಗಿ ಮೀಸಲಿಡಬೇಕಂತ. ದೇವರು ಅಂದರೆ ವೇದವ್ಯಾಸ ದೇವರು, ಅವರ ಪಾದ ಅಂದರೆ ನಾಲ್ಕು ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳು. ಅದರಲ್ಲೇ ಯಾರು ದೃಷ್ಟಿ ಇಟ್ಟಿರ್ತಾರೆ, ಅದನ್ನೇ ಯಾರು ನಿರಂತರ ಅಧ್ಯಯನ ಅಧ್ಯಾಪನ ಮಾಡ್ತಾರೆ, ಆ ಪಾದಗಳಲ್ಲಿ ದೃಷ್ಟಿ ಇಟ್ಕೊಂಡು ಜೀವನ ಸಾಗಿಸಿದ್ರೆ ಒಂದಲ್ಲ ಒಂದಿನ ನಿಮಗೂ ದೇವರ ದರ್ಶನ ಆಗತ್ತೆ ಅಂತ ತಿಳಿಸ್ತಾ, ವ್ರಜಾಮ ವ್ರಜಗೋಪಾಲ ಯಮುನಾ ಮಮುನಾಧ್ವನ ಪದಾನಿ ಪತಿ ಕೃಷ್ಣಸ್ಯ ಲಕ್ಷ್ಯಂತೆ ಲಕ್ಷಣೈಸ್ಸಹ.